ವೆಲ್ಕಮ್ ಟು ಜಿ ಕೆ ಸ್ಟುಡಿಯೋ. ಸೊ ಇವತ್ತು ನಾನು ನನ್ನ ಕಾರ್ನ ಓನರ್ಶಿಪ್ ರಿವ್ಯೂ 15,000 ಕಿಲೋಮೀಟರ್ಸ್ನ ಓನರ್ಶಿಪ್ ರಿವ್ಯೂ ಕೊಡಲಿಕ್ಕೆ ಅಂತ ಒಂದು ಈ ಒಂದು ವಿಡಿಯೋ ಮಾಡ್ತಾಯಿದ್ದೀನಿ. ಎಸ್ ಐದರ್ಸನ ಇದ್ರೆ ಬನ್ನಿ. ಒಂದು ಈ ಒಂದು ಕಾರ್ ಏನು ಸ್ಪೆಷಲ್, ಸೊ ಯಾಕೆ ಈ ಕಾರ್ನ ಇಷ್ಟೊಂದು ಇಷ್ಟಪಡ್ತೀನಿ, ಸೊ ಮತ್ತು ಈ ಕಾರ್ನ ಅಡ್ವಾಂಟೇಜಸ್ ಡಿಸ್ಅಡ್ವಾಂಟೇಜಸ್ ಏನಂತ ನಿಮಗೆ ತಿಳಿಸ್ಕೊಡ್ತೀನಿ. ಸ್ಟೇ ಟ್ಯೂನ್. ಸೊ ಇಲ್ಲಿ ನೋಡ್ತಾ ಇರ್ಬೋದು. ಸೊ ಅಡ್ವಾಂಟೇಜಸ್ ಆಫ್ ಈ ವೆಹಿಕಲ್ ಏನಂದರೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಇದೆ. ಸೊ ಲುಕ್ಕಲ್ಲಿ ನೋಡೋಕೆ ಹೋದರೆ ರಿಚ್ ಲುಕ್ ಬರೋದಕ್ಕೆ ಸೊ ಕ್ರೋಮ್ ಎಲಿಮೆಂಟ್ಸ್ ಇದೆ ಫುಲ್ಲಾಗಿ. ಸೊ ಹಾಗೆ ನೋಡೋದಾದರೆ ಸ್ನೇಹಿತರೆ ಇದು VXI ಮಾಡೆಲ್ CNG. ಎಸ್ ಒಳಗಡೆ ನೋಡೋಣ ಬನ್ನಿ. ಎಸ್ ಇಲ್ಲಿ ನೋಡೋವಂಥದ್ದು ಸೊ ಡಿ ಅಂದರೆ ಬಾಟಮ್ ಫ್ಲ್ಯಾಟ್ ಆಗಿದೆ ಸ್ಟೇರಿಂಗ್ ವೀಲ್. ಸೊ ಒಳಗಡೆ ನೋಡೋದಾದರೆ ಸೊ ವೆಹಿಕಲ್ ಆನ್ ಮಾಡ್ತೀನಿ ಈಗ. ಎಸ್ ಇಲ್ಲಿ ನೋಡ್ತಾ ಇರ್ಬೋದು ನೀವು. ಸೊ ಮಿಡ್ಲಲ್ಲಿ ಸೊ ನೆಗೆಟಿವ್ LED ಡಿಸ್ಪ್ಲೇ. ಸೊ RPM ಮೀಟರ್ ಆಗಿರ್ಬೋದು ಮ್ಯಾನ್ಯು ಕಂಪ್ಲೀಟ್ಲಿ ಅನಲಾಗ್ ಇದೆ, ಮತ್ತು ಸ್ಪೀಡೋಮೀಟರ್ ಸಹ ಅನಲಾಗ್ ಇದೆ. ಸೊ ಒಂದಷ್ಟು ನೋಟಿಫಿಕೇಷನ್ಸ್ಗೆ LED ಲೈಟ್ಸ್ ಇದೆ. ಸೊ ನೆಕ್ಸ್ಟ್ ನೋಡೋದಾದ್ರೆ ಇಲ್ಲಿ ಇನ್ಫೋಟೈನ್ಮೆಂಟ್ ಸಿಸ್ಟಮ್. ಸೊ 4 ಸ್ಪೀಕರ್ಸ್ ಇದೆ. ಸೊ ಟಚ್ ಸ್ಕ್ರೀನ್ ಎಲಿಮೆಂಟ್ಸ್ ಇಲ್ಲೆಲ್ಲ ಅಡಾಪ್ಟ್ ಮಾಡಿದ್ದಾರೆ. ಸೊ ಇದೆಲ್ಲ ಟಚ್ ಸೆನ್ಸಿಟಿವ್ ಇದೆ. ಸೊ ಬಟ್ ಸ್ಕ್ರೀನ್ ಮಾತ್ರ ನಾರ್ಮಲ್ LED ಸ್ಕ್ರೀನ್ ಇದೆ. ಸೊ ನೆಕ್ಸ್ಟ್ ಆದರೆ ಇದು 5 ಸ್ಪೀಡ್ ಗೇರ್ ಬಾಕ್ಸ್. ಸೊ ಹಾಗೆ ಡ್ಯಾಶ್ಬೋರ್ಡ್ ನೋಡ್ಬೋದು ನೀವು. ಸೊ ಕಂಪ್ಲೀಟ್ ಕ್ಲೀನ್ ಆಗಿದೆ. ಒಂದು ಮಿಡಲ್ ಕ್ಲಾಸ್ಗೆ ಒಂದು ಲಕ್ಸುರಿ MPV ಅಂತಲೇ ನಾವು ಕರಿಬೋದು ಇದರಲ್ಲಿ. ಸೊ ಎಲ್ಲಿ ನೋಡ್ತಾ ಇರೋದು ಇದು ಪರ್ಫ್ಯೂಮ್ ಅಲ್ಲ, ಅದು ಎನ್ವಿರೋ ಗ್ಲೋಬ್ ಅಂತೀವಿ. ಸೊ ಅದ್ರ ಬದಿಗೆ ಮಾಹಿತಿಗೆ ನಂಗೆ ಕಾಂಟ್ಯಾಕ್ಟ್ ಮಾಡಿ, ಏನು ವರ್ಕ್ ಮಾಡೋದು ಅಂತ ನಿಮ್ಗೆ ತಿಳಿಸ್ಕೊಡ್ತೀನಿ ನಾನು. ಸೊ ರೇಡಿಯೇಷನ್ ಪ್ರೊಟೆಕ್ಷನ್ ಮಾಡೋವಂಥದ್ದು. ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಫ್ರಂಟಲ್ಲಿ ಒಂದು ಲೈಟ್ ಕೊಟ್ಟಿದ್ದಾರೆ, ನಾರ್ಮಲ್ ಆಲೋಜನ್ ಲೈಟ್ ಅದು. ಸೊ ನೆಕ್ಸ್ಟ್ ಹಿಂದಕ್ಕೆ ಹೋಗೋಣ, ಹಿಂದಕ್ಕೆ ಹೋಗಿ ನೋಡೋಣ ಬನ್ನಿ. ಎಸ್ ಹಿಂದೆ ನೋಡೋದಾದರೆ ರಿಯರ್ AC ವಿಂಡ್ಸ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದೆ AC ವಿಂಡ್ಸ್. ಸೊ ಹಿಂದೆಗಡೆಯಿಂದ ಕಂಪ್ಲೀಟ್ ಡ್ಯಾಶ್ಬೋರ್ಡ್ನ ಒಂದು ಲುಕ್ ನೋಡಿ ಯಾವ ಥರ ಇದೆ ಅಂತ. ಸೊ ಒಂದು ಪ್ರೀಮಿಯಂ ಲುಕ್ ಇದೆ, ಫಿಟ್ ಆ್ಯಂಡ್ ಫಿನಿಶ್ ಓಕೆ ಅಂತಲೇ ಹೇಳ್ಬೋದು. ಹಾಗೆ ಇಲ್ಲೊಂದು ಚಾರ್ಜಿಂಗ್ ಸಾಕೆಟ್ ಕೊಟ್ಟಿದ್ದಾರೆ, ಸಿಗರೇಟ್ ಲೈಟರ್ದು ಸಾಕೆಟ್ ಇದು. ನೆಕ್ಸ್ಟ್ ಸೊ ಇದರಿಂದ ತೊಡ್ರೋಗಿ ಹೋಗಿ ನೋಡೋಣ ಯಾವ ರೀತಿ ಇದೆ ಅಂತ. ಸೊ ಹಿಂದಕ್ಕೆ ಹೋಗೋಣ, ಈಗ ಹಿಂದಕ್ಕೆ ಹೋಗಿ ನೋಡೋಣ ಯಾವ ರೀತಿ ಹಿಂದೆ ಕಂಫರ್ಟ್ ಇದೆ ಅಂತ. ಸೊ ಮಿಡಲಂತೂ ತುಂಬ ವೈಡಾಗಿದೆ ಸೀಟ್ಸು. ಸೊ 3 ಜನ ಈಸಿಯಾಗಿ ಆಕ್ಯುಪೈ ಮಾಡ್ಬೋದು ಇಲ್ಲಿ. ಸೊ ಯಾವುದೇ ರೀತಿ ಆದಂಥ ಅನ್ಕಂಫರ್ಟೇಬಲ್. 3 ಮೆಂಬರ್ಸ್ ಮಿಡ್ ಸೈಜ್ಡ್ ತ್ರೀ ಮೆಂಬರ್ಸ್ ಅಡಲ್ಟ್ಸ್ ಆರಾಮಾಗಿ ಕೂತ್ಕೋಬೋದು ಇಲ್ಲಿ. ನೆಕ್ಸ್ಟ್ ಹಿಂದೆ ಹೋಗಿ ನೋಡೋಣ. ಸೊ ನಾರ್ಮಲಾಗಿ ಟಂಬಲ್ ಡ್ರೈ ಆಗಲ್ಲ ಇದು. ಸೊ ಜಸ್ಟ್ ಸೊ ಈ ಥರ ಸ್ಲೈಡ್ ಆಗತ್ತೆ ಅಷ್ಟೇ, ಇಷ್ಟು ಸ್ಲೈಡ್ ಆಗತ್ತೆ. ಸೊ ಹಿಂದೆ ಒಳಗಡೆ ಹೋಗಿ ನೋಡೋಣ. ಸ್ನೇಹಿತರೆ ಈಸಿಯಾಗಿ ಇಬ್ಬರು ಅಡಲ್ಟ್ ಇಲ್ಲಿ ಕುತ್ಕೋಬೋದು. ಸ್ವಲ್ಪ ಸಣ್ಣಕ್ಕಿರುವಂಥ ವ್ಯಕ್ತಿ ಆದರೆ ಇಬ್ಬರು ಇಂದ 3 ಜನ ಆರಾಮಾಗಿ ಕುತ್ಕೋಬೋದು. ಸಣ್ಣಕ್ಕಿದ್ರೆ ಇಬ್ಬರಿಗೆ ಕಂಫರ್ಟಬಲ್ ಸೀಟ್. ಸೊ ಯಾವುದೇ ರೀತಿಯಾದಂಥ ಒಂದು ಪ್ರಾಬ್ಲಮ್ ಇಲ್ಲ. ಸೊ ಸ್ಲೈಡ್ ಮಾಡ್ಕೋಣ ಬನ್ನಿ. ಎಸ್ ಸೊ ಇದು ಮ್ಯಾಕ್ಸಿಮಮ್ ಸ್ಲೈಡ್ ಆಗಿರುವಂಥದ್ದು ಇಲ್ಲಿ ನೋಡ್ಬೋದು ನೀವು. ಸೊ ಇದು ಮ್ಯಾಕ್ಸಿಮಮ್ ಸ್ಲೈಡ್ ಆಗಿದೆ ಇಲ್ಲಿ. ಸೊ ಇಲ್ಲಿ ನನ್ನ
ಕಾಲಿನ ಭಾಗ ನೋಡ್ಬೋದು. ಸೊ ಆರಾಮ ಕುತ್ಕೋಬೋದು, ಕನ್ವೀನಿಯಂಟ್ ಆಗಿದೆ. ಸೊ ಯಾವುದೇ ಥರ ಒಂದು ಪ್ರಾಬ್ಲಮ್ ಇಲ್ಲ ನೋಡ್ಬೋದು ಇಲ್ಲಿ. ಸೊ ಇದು ಫುಲ್ ಕಂಪ್ಲೀಟ್ ನೋಡ್ಬೋದು ಅಲ್ಲಿ ನೀವು. ಸೊ ಕಂಪ್ಲೀಟ್ ಅಲ್ಲಿ ಲೆಗ್ ರೂಮ್ ಇದೆ, ಫುಲ್ ಸ್ಪೇಷಿಯಸ್ ಆಗಿದೆ ಅಲ್ಲಿ. ಸೊ ಮ್ಯಾಕ್ಸಿಮಮ್ ಸ್ಲೈಡ್ ಇದು, ಮ್ಯಾಕ್ಸಿಮಮ್ ಹಿಂದಕ್ಕೆ ಸ್ಲೈಡ್ ಆಗಿ ಹಿಂದೆ ಆರಾಮಾಗಿ, ನಾನು 5'8" ಇದ್ದೀನಿ, ಹಿಂದೆ ಆರಾಮಾಗಿ ಕುತ್ಕೋಬೋದು ಇಲ್ಲಿ. ಅದೇ ಮುಂದಕ್ಕೆ ಫುಲ್ ಸ್ಲೈಡ್ ಏನಾದರೂ ಆಗಿದ್ದರೆ ನಮಗಿನ್ನೂ ಹೆಚ್ಚಾಗಿ ಒಂದು ಸ್ಪೇಸ್ ಸಿಗತ್ತೆ ಹಿಂದೆ. ಸೊ ಸ್ವಲ್ಪ ಸ್ಲೈವ್ ಮಾಡಿ ನಾನು ನಿಮ್ಗೆ ಮತ್ತೆ ನೋಡಿಸ್ಕೊಡ್ತೀನಿ ರೀ. ಸೊ ಈಗ ನಾನು ಇದನ್ನು ಮುಂದೆ ಸ್ಲೈವ್ ಮಾಡಿದ್ದೀನಿ, ನೋಡ್ಬೋದು ನೀವು. ಸೊ ಎಷ್ಟು ಸ್ಲೈವ್ ಮಾಡಿದೆ ಅಂತ, ಈ ಕಡೆ ಅಂತ ಸೀಟು ಸ್ಪ್ಲಿಟ್ ಸೀಟ್ ಏನಿದೆ. ಸೊ ಇದು ಮ್ಯಾಕ್ಸಿಮಮ್ ಬ್ಯಾಕ್ ಸೈಡ್ ಇದೆ. ಸೊ ಇದು ನಾನು ಮಿಡಲಲ್ಲಿ ಒಂದು ಎಷ್ಟು ಬೇಕೋ ಸ್ಪೇಸ್ ಅಷ್ಟು ಕುತ್ಕೊಳ್ಳೋಂಥ ವ್ಯಕ್ತಿಗೆ ಒಂದು ಸ್ಪೇಸ್ ಬಿಟ್ಟು. ಸೊ ಹಿಂದೆ ನೋಡಿ ಎಷ್ಟಿದೆ ಅಂತ ಲೆಗ್ ರೂಮ್. ಸೊ ವಂಡರ್ಫುಲ್ ರೀ ಲೆಗ್ ರೂಮ್ ಇದೆ. ಸೊ ಆರಾಮಾಗಿ ಸ್ಪೇಷಿಯಸ್ ಆಗಿ ಆರಾಮ ಕುತ್ಕೋಬೋದು ನಾವು. ವಂಡರ್ಫುಲ್ ಆಗಿದೆ, ಕಂಫರ್ಟ್. ಸೊ ಇಲ್ಲಿ ಒಂದು ಕಪ್ ಹೋಲ್ಡರ್ ಇದೆ, ಮತ್ತು ಇಲ್ಲೊಂದು ಕಪ್ ಹೋಲ್ಡರ್ ಇದೆ. ಸೊ ಈ ಕಡೆಯಿಂದ ವ್ಯೂ ನೋಡೋದಕ್ಕೂ ಚೆನ್ನಾಗಿದೆವಾ? ಎಸ್, ಚಿಕ್ಕದಾಗಿ ಒಂದು ಗ್ಲಾಸ್ ಕೊಟ್ಟಿದ್ದಾರೆ. ಸೊ ಬನ್ನಿ ಸ್ನೇಹಿತರೆ, ಹಿಂದೆ ಹೋಗಿ ನೋಡೋಣ. ಒಮ್ಮೆ ನಾನು ಮಿಡ್ಲ್ ರೋ ಅಲ್ಲಿ ಕೂತು ನೋಡಿಸ್ತೀನಿ ನಿಮಗೆ ಯಾವ ರೀತಿ ಇದೆ ಅಂತ ಕಂಫರ್ಟು. ಸೊ ಅದ್ರ ನಂತರ ಹಿಂದೆ ಹೋಗೋಣ ನಾವು. ಸೊ ಈಗ ಮಿಡ್ಲಲ್ಲಿ ಕೂತು ನೋಡಿಸ್ತೀನಿ ನಾನು ನಿಮಗೆ. ಸೊ ಇದು ಮಿಡ್ಲಲ್ಲಿ ಕೂತಿರೋವಂಥದ್ದು. ಸೊ ನೋಡ್ಬೋದು ಇದು ಕಂಪ್ಲೀಟ್ ಬ್ಯಾಕ್ ಹೋಗಿದೆ ಕಂಪ್ಲೀಟ್. ಸೊ ಮ್ಯಾಕ್ಸಿಮಮ್ ಹಿಂದಕ್ಕೆ ಹೋಗಿದೆ ಈಗ ಸೀಟು. ಆದರೂ ಲೆಗ್ ರೂಮ್ ನೋಡ್ಬೋದು ನೀವು, ತುಂಬ ಹೆಚ್ಚಾಗೇ ಇದೆ ಲೆಗ್ ರೂಮು. ಸೊ ಇದನ್ನು ಮುಂದೆ ಸ್ಲೈಡ್ ಮಾಡಿದ್ರು ಸಹ, ಸೊ ಮುಂದೆ ಇರೋ ಸೀಟು ನನ್ನ ಡ್ರೈವಿಂಗ್ ಅಡ್ಜಸ್ಟ್ಮೆಂಟ್ಗಿದೆ. ಸೊ ಮುಂದೆ ಇಷ್ಟು ಹೇಳ್ಕೊಂಡ್ರು ಸಹ ನನಗೆ, ನೋಡ್ಬೋದು ನೀವಿಲ್ಲಿ ಇಷ್ಟು ಹೇಳ್ಕೊಂಡ್ರು ಸಹ ಆರಾಮ ಕುತ್ಕೋಬೋದು, ಒಳ್ಳೆ ಕಂಫರ್ಟ್ ಇದೆ. ಸೊ ಮಿಡ್ಲ್ ರೂ ಅಂತೂ ಅದ್ಭುತವಾದ ಕಂಫರ್ಟ್, ಅದ್ಭುತವಾಗಿದೆ. ನೆಕ್ಸ್ಟ್ ಡಿಕ್ಕಿ ಸ್ಪೇಸ್ ನೋಡೋಣ, ಯಾಕಂದರೆ CNG ವೆಹಿಕಲ್ ಅಲ್ವಾ. ಸೊ CNG ವೆಹಿಕಲ್ ಆಗಿರೋದ್ರಿಂದ ಡಿಕ್ಕಿ ಸ್ಪೇಸ್ ಭಾಳ ಕಡಿಮೆ ಅಂತ ಹೇಳ್ತಾರೆ. ಎಸ್, ಸೊ ಬ್ಯಾಕ್ ಸೈಡ್ ಡಿಕ್ಕಿ ಸ್ಪೇಸ್ ಇಷ್ಟೇ ಇರೋದು. ಸೊ ನನ್ನ ಪ್ರಕಾರ ಸ್ಮಾಲ್ ಸೂಟ್ ಕೇಸ್ 2 ಆರಾಮಾಗಿ ಹಿಡಿಯುತ್ತೆ, ಇಲ್ಲ ಒಂದು 3 ಡಫಲ್ ಬ್ಯಾಗ್ ಆರಾಮಾಗಿ ಇಟ್ಕೋಬೋದು. ಸೊ CNG ಇಲ್ಲಾಗಿದೆ. ಸೊ ತುಂಬ ಇಷ್ಟ ಆಗಿದೆ ಅಂದರೆ CNG ಒಂದು ಟ್ಯಾಂಕ್ ಏನಿದೆ ಅದು ಯಾರಿಗೂ ಗೊತ್ತಾಗಲ್ಲ ಇಲ್ಲಿದೆ ಅಂತ. ಸೊ ಆ ರೀತಿ ಕ್ಲೀನಾಗಿ ಕವರ್ ಅಪ್ ಮಾಡಿದ್ದಾರೆ. ಸೊ ಅದು ತುಂಬ ಚೆನ್ನಾಗಿದೆ ಅದು. ಎಸ್, ಹಾಗಿದ್ರೆ ಈ ಒಂದು ವೆಹಿಕಲ್ನ ಒಂದು ಅಡ್ವಾಂಟೇಜಸ್ ಏನಂತ ಹೇಳೋದಾದರೆ, ವೆಹಿಕಲ್ ಕಾಸ್ಟ್, ಸೊ ನಾನು ತೊಗೊಂಡಾಗ ಇದ್ದಂಥ ಕಾಸ್ಟ್ ಬಂದು ಮಾರ್ಚಲ್ಲಿ ತೊಗೊಂಡಿದ್ದು ನಾನು, March 2022. ಸೊ ಆಗ ತೊಗೊಂಡಾಗ ಇದ್ದಂಥ ಕಾಸ್ಟ್ ಬಂದು 12,19,000 ಏನಿತ್ತು. ಸೊ ಈಗ ಸ್ವಲ್ಪ ಇನ್ಕ್ರೀಸ್ ಆಗಿದೆ, ಅಪ್ಗ್ರೇಡೆಡ್ ವೆಹಿಕಲ್, ಫೇಸ್ ಲಿಫ್ಟ್ ವೆಹಿಕಲ್. ಸೊ ಇಲ್ಲಿ ನೋಡ್ಬೋದು ನೀವು ಕಿಲೋಮೀಟರ್ಸ್ ರನ್ ಆಗಿರುವಂಥದ್ದು. ಓ, 15,462 ಕಿಲೋಮೀಟರ್ಸ್ ರನ್ ಆಗಿದೆ ವೆಹಿಕಲ್ಲು. ಸೊ ವಿಡಿಯೋ ಮಾಡ್ತಾ ಇರೋದಕ್ಕೆ ಆಲ್ಮೋಸ್ಟ್ ನಾನು ಪರ್ಚೇಸ್ ಮಾಡಿ ಒಂದು 4 ತಿಂಗಳಾಗಿದೆ. 4 ತಿಂಗಳಲ್ಲಿ 15,000 ಕಿಲೋಮೀಟರ್ ಓಡಿಸಿದ್ದೀನಿ. ಸೊ ಅಡ್ವಾಂಟೇಜಸ್ ನೋಡೋದಾದರೆ, ಇಲ್ಲಿ ಒಂದು AC ವೆಂಟ್ ಇದೆ, ಕೂಲಿಂಗ್ ಅಂತಲೇ ಹೇಳ್ಬೋದು, ಒಂಥರ ಮಿನಿ ಫ್ರಿಡ್ಜ್ ಅಂತಲೇ ಹೇಳ್ಬೋದು. ವೆಹಿಕಲಲ್ಲಿ ಮತ್ತೊಂದು ಇದೆ ನೋಡಿ, ಇದೊಂದು. ಸೊ ಎಲೆಕ್ಟ್ರಿಕ್ ಕ್ಲೋಸಿಂಗು, ಸೊ ಪ್ರೆಸ್ ಮಾಡೋದು ಕೂಡಲೇ ಆಟೋಮೆಟಿಕ್ಕಾಗಿ ಕ್ಲೋಸ್ ಆಗುತ್ತೆ. ಸೊ ಪಾರ್ಕಿಂಗ್ ಏರಿಯಾದಲ್ಲಿ ಅಥವಾ ಟ್ರಾಫಿಕ್ ಏರಿಯಾದಲ್ಲಿ ಮಿರರನ್ನು ಕ್ಲೋಸ್ ಮಾಡಬೇಕು ಅಂದರೆ ವಿಂಡೋಸ್ ತೆಗಿಬೇಕು ಅಂಥದ್ದೇನೂ ಇಲ್ಲ. ಸೊ ನೆಕ್ಸ್ಟ್ ನೋಡೋದಾದರೆ ಆಟೋ ಡೌನ್ ಇದೆ. ಸೊ ಇದು ಆಟೋ ಡೌನ್ ಆಪ್ಷನ್ನು. ಸೊ ಆಟೋ ಅಪ್ ಇಲ್ಲ, ಆಟೋ ಡೌನ್ ಮಾತ್ರ ಇರೋವಂಥದ್ದು, 1 ಪ್ರೆಸ್ಗೆ ಡೌನ್ ಆಗುತ್ತೆ. ಜೊತೆಗೆ ಎಲೆಕ್ಟ್ರಿಕ್ ಅಡ್ಜಸ್ಟ್ಮೆಂಟ್ ಓವರ್ ವಿಮ್ಸ್. ಆ್ಯಂಡ್ ನೆಕ್ಸ್ಟ್ ಮಾತಾಡ್ತಾ ಬರೋದಾದರೆ ನಾವು ಮೈಲೇಜ್. ಸೊ ಮೈಲೇಜ್ ವಿಚಾರಕ್ಕೆ ಬಂದರೆ ಸ್ನೇಹಿತರೆ, ಎಲ್ಲ ನೋಡಿಸಿದೆ ಕಾರ್ ಏನು ಹೆಂಗಿದೆ ಅಂತ. ಸೊ ಮೈಲೇಜ್ ವಿಚಾರ ಬಂದರೆ ಮೈಲೇಜ್ ಸೂಪರ್ ಆಗಿದೆ ಕಾರ್ದು.
ಲಾಂಗ್ ಡ್ರೈವ್ ಹೋಗಿದೆ ತಿರುಪ್ತಿಗೆ, ತಿರುಪ್ತಿಗೆ ಲಾಂಗ್ ಡ್ರೈವ್ ಹೋದಾಗ ಆಲ್ಮೋಸ್ಟ್ ನನಗೆ 30+ ಬಂದಿದೆ ಸಿ ಎನ್ ಜಿಯಲ್ಲಿ. ಸೊ ಅದ್ಭುತವಾದ ಮೈಲೇಜು. ನೆಕ್ಸ್ಟು ಪೆಟ್ರೋಲ್ ನೋಡೋಕೆ ಹೋದರೆ ಆಲ್ಮೋಸ್ಟ್ ನನಗೆ 16.5 ಪೆಟ್ರೋಲ್ ಸಿಕ್ಕಿದೆ ಈಗ ಮೈಲೇಜ್ ಪ್ರಸ್ತುತ. ಪೆಟ್ರೋಲ್ ತುಂಬ ಓಡಿಸಲ್ಲ, ತುಂಬ ಸಿ ಎನ್ ಜಿನಿಗೆ ಓಡಿಸೋದು. ಒಳ್ಳೆ ಮೈಲೇಜ್ ಇದೆ ಅಲ್ವಾ, ಪೆಟ್ರೋಲ್ ಏನಕ್ಕೆ ಬೇಕು. ಸೊ ವೆಹಿಕಲ್ ಸಕ್ಕತ್ ಸ್ಮೂತಾಗಿದೆ. ಆಲ್ರೆಡಿ ನಾನು ರನ್ ಮಾಡ್ತಾ ಇದ್ದೀನಿ ವೆಹಿಕಲಲ್ಲಿ. ಇಂಜಿನ್ ನಾಯ್ಸ್ ತುಂಬ ಅಂದರೆ ತುಂಬ ಕಡಿಮೆ ಇದೆ, ಒಳ್ಳೆ ರಿಫೈನ್ಮೆಂಟ್ ಇದೆ ವೆಹಿಕಲಲ್ಲಿ. ಗಾಡಿ ಓಡಿಸೋದಂತೂ ತುಂಬ ಕಂಫರ್ಟಬಲ್. ಸಿಟಿ ಡ್ರೈವ್ಗಂತೂ ನೆಕ್ಸ್ಟ್ ಲೆವೆಲ್ ಕಂಫರ್ಟ್ ಇದೆ. ಗೇರ್ ಶಿಫ್ಟಿಂಗ್ ಆಗಿರ್ಬೋದು, ಕ್ಲಚ್ ಆಗಿರ್ಬೋದು, ತುಂಬ ಅಂದರೆ ತುಂಬ ಸ್ಮೂತ್ ಆಗಿದೆ ವೆಹಿಕಲು. ಎಕ್ಸಲೆಂಟ್ ವೆಹಿಕಲ್. ನಾನಂತೂ 100% ಒಂದು 7-seater ಸೆಗ್ಮೆಂಟ್ಗೆ ಫ್ಯಾಮಿಲಿ ವೆಹಿಕಲ್ ಬೇಕು ಅಂದರೆ ಅರೌಂಡ್ 12-13 lakhs ಒಳಗಡೆ ಬೇಕು ಅಂದರೆ, ಒಂದು ಅದ್ಭುತವಾದ ವೆಹಿಕಲ್ ಬೇಕು ಅಂದರೆ 100% ಎರ್ಟಿಗ ನಾನು ಸಜೆಷನ್ ಕೊಡ್ತೀನಿ. ವಂಡರ್ಫುಲ್ ವೆಹಿಕಲ್. ಆರಾಮಾಗಿ ಕಣ್ಮುಚ್ಕೊಂಡು ಈ ಗಾಡಿನ ತೊಗೋಬೋದು ಸಿ ಎನ್ ಜಿನ. ಸೊ ಈ ವಿಡಿಯೋ ಎಲ್ಲಿಗೆ ನಾನು ಇಲ್ಲಿ ಎಂಡ್ ಅಪ್ ಮಾಡ್ತಾ ಇದ್ದೀನಿ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಆ್ಯಂಡ್ ಸಿ ಯು. ಬೈ ಬೈ.